हरि ओम श्री गुरुभ्यो नमः। अभ्रमं अंगरहितं अजडं इमं सदा आनंदतीर्थमतं वदे प्राप्तं मिथ्या सिद्धांत दुष्टांत विध्वंसनिरतः दैतीताकलनिर्बाधतां नो विलंबरे अत्तिकृत्यकर्तोऽयं प्रत्यत्कृतेसरे व्यासतीर्थगुरुभूयात् अस्निष्टाच्छुद्धे तपोविद्याविरक्त्यादि सद्गुणमुदाकरामि वायुराजगुरुन् वन्दे अहिंसाश्रयान् जय राघवेन्द्राय सत्यधर्मराय भरतांकपक्षाय कमधेनवे दुर्वादिध्वान्तरवये वैष्णवेन्दीवरेन्द्रवे श्रीराघवेन्द्रवे नमोऽत्यन्तदयाळवे अज्ञानतिमिरच्छेदं सुसम्पत्प्रदायकं ज्ञानमनं शान्तं हृदयाख्यगुरुं भजे। आगतादित्रिकालज्ञं आगमार्थविवादं त्यागभोगसमायुक्तं भागनुनाय गुरुं भजे। सर्वेष्टनिभाकारं जगदीशपदाश्रियं जगदीतलविख्यातं जगन्नाथगुरुं भजे। आपादमौलिपर्यन्तं गुरूणामाप्तिं स्मरेत् तेन विघ्नाः प्रणश्यन्ति सिद्ध्यन्त मनोरथाः। हरिः ओं श्रीगुरुभ्यो नमः। इवत्तिन दिन श्री जगन्नाथदासर स्मरणात्मकवागि वर आराधना पुरस्सरवागि ई रमा श्रीनिवासवर मनेयल्लि एल्लरू सेरि ई हरिकथामृतार ಪಾರಾಯಣ ಮಾಡಿ ಶ್ರೀ ಜಗನ್ನಾಥ ದಾಸ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಾ. ಇವತ್ತು ಸಂಕ್ಷೇಪವಾಗಿ ಬೆಳಿಗ್ಗಿಂದ ಪಾಪ ಇಷ್ಟು ಹೊತ್ತು ಪಾರಾಯಣ ಮಾಡಿದ್ದೀರಾ. ಸೊ ಸಂಕ್ಷೇಪವಾಗಿ ಎರಡು ಮಾತುಗಳನ್ನು ಮಾತಾಡೋಣ ಅಂಥೇಳಿ. ನಮಗೆ ಇಷ್ಟು ಶಾಸ್ತ್ರಗಳಿದೆ, ಬೇಕಾದಷ್ಟು ನಿರ್ಣಾಯಕ ಗ್ರಂಥಗಳಿವೆ, ಗೀತೆ ಇದೆ, ಉಪನಿಷತ್ತುಗಳಿದೆ, ಎಲ್ಲ ಇದೆ, ಭಾಷೆಗಳಿದೆ, ಇಷ್ಟು ವ್ಯಾಖ್ಯಾನಗಳಿವೆ. ಅಷ್ಟಿರುವಾಗ ಮತ್ತು ಹರಿಕಥಾಮೃತಸಾರವನ್ನು ಜಗನ್ನಾಥದಾಸರು ಯಾಕೆ ಮಾಡಿದ್ದಾರೆ ಅನ್ನುವ ಪ್ರಶ್ನೆ ಒಂದು. ಇನ್ನೊಂದು, ಈಗ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯ ಎಲ್ಲ ಸಾರವು ಸಂಕ್ಷೇಪವಾಗಿ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ. ಅಂದರೆ ಅದರ ವಿಸ್ತಾರ, ಮಿಕ್ಕ ಅಧ್ಯಾಯಗಳೆಲ್ಲ ವಿಸ್ತಾರ ಬರುತ್ತೆ. ಸೊ ಎರಡನೇ ಅಧ್ಯಾಯದಲ್ಲಿ ಒಂದು ಸಂಕ್ಷೇಪದ ಒಂದು ಚಿತ್ರಣೆ ಬರುತ್ತೆ. ಹಾಗೆ ಹರಿಕಥಾಮೃತ ಸಾರದಲ್ಲಿ ಯಾವುದಾದ್ರೂ ಒಂದು ಸಂಧಿಯಲ್ಲಿ ಹರಿಕಥಾಮೃತ ಸಾರದ ಒಂದು ಸಂಕ್ಷೇಪದ ಚಿತ್ರಣೆ ಬರುತ್ತಾ ಅನ್ನುವ ಎರಡನೇ ಪ್ರಶ್ನೆ. ಈ ಎರಡು ಪ್ರಶ್ನೆಗಳಿಗೆ ಸಮಾಧಾನಾತ್ಮಕವಾಗಿ ಎರಡು ಮಾತುಗಳನ್ನು ನೋಡೋಣ ಅಂಥೇಳಿ. ನಮಗೆ ಎಲ್ಲ ಅನೇಕ ಗ್ರಂಥಗಳು, ಮಧ್ವ ಗ್ರಂಥಗಳೆಲ್ಲ ಇದ್ದರೂ ಕೂಡ ಕನ್ನಡ ಭಾಷೆಯಲ್ಲಿ ಸಮಗ್ರ ಮಧ್ವ ಸಿದ್ಧಾಂತದ ಒಂದು ಸಾರವನ್ನು ಒಂದು ಕಡೆ ಸೇರಿಸುವಂತಹ ಒಂದು ಕೃತ್ತಾದ ಈ ಗ್ರಂಥ ಹರಿಕಥಾನುಸಾರ. ಸೊ ಎಲ್ಲ ಕಡೆ ಇದೆ, ಅಲ್ಲೆಲ್ಲೆಲ್ಲಿದೆ, ಆದರೆ ಅವೆಲ್ಲವನ್ನು ಆರಿಸಿಕೊಂಡು ಆಣಿಮುತ್ತೆಗಳನ್ನೆಲ್ಲ ಆರಿಸಿಕೊಂಡು ಎಲ್ಲ ಜನರಿಗೆ ಸುಮಾರಾಗಿ, ಯಾಕಂದರೆ ನೋಡಿ ಇದು ಬಹಳ ಆಳವಾದ ವಿಷಯ. ಸರಿ, ಹರಿಕಥಾನುಸಾರ ಓದಿಬಿಟ್ಟರೆ ಸುಲಭ ಅರ್ಥ ಆಗುತ್ತೆ ಅಂದರೆ ಸುಲಭ ಅರ್ಥ ಆಗೋದಿಲ್ಲ. ಆದರೂ ಕೂಡ ಆ ಓದುವ ಕಾರಣದಿಂದ ಆ ಸ್ಮರಣ ಅಷ್ಟು ಮಾತ್ರಕ್ಕೆ ಎಷ್ಟೋ ಪುಣ್ಯ ಬರುತ್ತೆ. ಒಂದು, ಅದು ಹಾಗೆ ಓದ್ತಾ ಓದ್ತಾ ಇದ್ದು ಅಲ್ಲಿ ನೋಡಿ ಅದು ಹೇಗೆ ಓದಬೇಕನ್ನೋದು ನಾಂದಿಪದ್ಯದಲ್ಲಿ ಹೇಳಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣೆ, ಅವರು ಗುರುಗಳ ಕರುಣದಿಂದ ಹೇಳ್ತಾ ಇದ್ದಾರೆ. ಅದರಲ್ಲಿರುವ ಭಾವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಯಾರಾದರೂ ಒಬ್ಬರು ಗುರುಗಳ ಹತ್ರ ಹೋಗಿ ಅದನ್ನು ಅಧ್ಯಯನ ಮಾಡಿರಿ ಅನ್ನುವ ಸೂಚನೆಯನ್ನು ಕೂಡ ಕೊಡ್ತಾ, ಅದು ಗುರುಮುಖತಃ ಅದರ ವಿಸ್ತಾರವನ್ನು ತಿಳ್ಕೋಬೇಕು. ಆದರೆ ಅದರಲ್ಲಿ ನಮಗೆ ಅದು ಪಾರಾಯಣ ಮಾಡಿದ ಮಾತ್ರಕ್ಕೆ ಎಷ್ಟೋ ಪುಣ್ಯ ಬಂದು ನಮಗೆ ನಮ್ಮ ಜೀವನ ಸಾರ್ಥಕವಾಗುವ ಅವಕಾಶವಿದೆ ಅನ್ನೋದು ಒಂದು. ಈ ಹರಿಕಥಾಮೃತ ಸಾರವನ್ನು ಅವರು ಮಾಡಿ ಅನುಗ್ರಹ ಮಾಡಿದ್ದಾರೆ, ಸರಿ. ಅದರಲ್ಲಿ ಒಂದು ಸಂಕ್ಷೇಪವಾಗಿ ಯಾವುದಾದ್ರೂ ಒಂದು ಸಂಧಿಯೆಲ್ಲ ಸಾರ ಬರುತ್ತೆ ಅಂದರೆ ಬರೋದಿಲ್ಲ. ಅದಕ್ಕೆ ಇದರ ಸಾರವನ್ನು ಕೊಡಬೇಕಂತೇಳಿ ಫಳವಿದು ಬಾಳದಕ್ಕಂತ ಬೇರೆ ಒಂದನ್ನು ಮಾಡಬೇಕಾಗಿ ಬಂತೆ ಹೊತ್ತು ಈ ಸಂಧಿಯಲ್ಲೆಲ್ಲ ಸಂಧಿಗಳ ಸಾರ ಇದೆ ಅಂತ ಹೇಳಕ್ಕೆ ಬರುತ್ತೆ. ಯಾಕಂದರೆ ಸಂಧಿ ಅಂತ ಹೇಳಿದ್ರೆ ಒಂದು ಸಂಧಾನ. ಅಸಲು ಈ ಹರಿಕಥಾಮೃತ ಸಾರ ಹೇಗೆ ಅವರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಇದರ ಹೇಗೆ ಬೆಳವಣಿಗೆ ಬಂದಿದೆ ಅಂತ ಹೇಳೋದು ಸ್ವಲ್ಪ ನೋಡೋಣ ಸಂಕ್ಷೇಪವಾಗಿ. ಭಗವಂತನ ಮೇಲೆ ನಮಗೆ ಭಕ್ತಿ ಬರಬೇಕು ಅಂತ ಹೇಳಿದರೆ ಮೊದಲು ನಮಗೆ ಬರುವ ಸಂಶಯ ಏನಂತ ಹೇಳಿದರೆ, ಅಪ್ಪ ನಾವು ಇಷ್ಟೆಲ್ಲ ಮಾಡ್ತೀವಿ, ಇದೆಲ್ಲ ಮಾಡಿದರೆ ದೇವರು ನಮ್ಮನ್ನು ಅನುಗ್ರಹ ಮಾಡ್ತಾನ, ಇದು ಮಾಡಿದ್ದೆಲ್ಲದಕ್ಕೂ ನಮಗೆ ಒಳ್ಳೆ ಫಲ ಸಿಗತ್ತೋ ಇಲ್ಲವೋ ಅನ್ನುವ ಸಂಶಯ. ಎಲ್ಲ ಮಾಡಿದೆಲ್ಲ ವ್ಯರ್ಥ ಆಗುತ್ತೆ, ವೇಸ್ಟ್ ಆಗುತ್ತೆ, ಏನು ಲಾಭ ಅನ್ನುವ ಸಂಶಯ ಮೊದಲು ಬರುವಂತಹ ಸಂಶಯ. ಅದಕ್ಕೆ ಅವರೇನು ಮಾಡಿದ್ದಾರೆ, ಜಗನ್ನಾಥದಾಸರು ಮೊದಲು ಮಂಗಳಾಚರಣೆ ಮಾಡಿಬಿಟ್ಟು, ಮಂಗಳಾಚರಣೆ ಯಾಕಂದರೆ ಮಂಗಳಾಚರಣ ಮಂಗಳಕರ, ಅವಿಘ್ನವ ಎಲ್ಲ ಅವರಿಗೆ ವಿಘ್ನಗಳು ಬರೋದಿಲ್ಲ, ಆದರೂ ಗುರುಗಳ ಅನುಗ್ರಹದಿಂದ ವಿಘ್ನ ಬರದೇ ಇದ್ದರೂ ಕೂಡ ಎಲ್ಲರಿಗೂ ಮಾರ್ಗದರ್ಶಕವಾಗಿರಬೇಕು ಅಂಥೇಳಿ ಹೇಗಾದರೆ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದೇ ದಾರಿಯನ್ನು ಅನುಸರಿಸುತ್ತಾ ಜಗನ್ನಾಥದಾಸರು ಮಂಗಳಾಚರಣೆ ಸಂಧಿಯನ್ನು ಮಾಡಿ ತಾರತಮ್ಯಾನುಸಾರವಾಗಿ
ದೇವತೆಗಳಿಗೆ ಎಲ್ಲರಿಗೂ ಮುಖ್ಯ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿದ ಮೇಲೆ ನಮಗೆವರು ಮೊದಲನೇ ಸಂಶಯಕ್ಕೆ ಪರಿಹಾರ ಕೊಡಬೇಕಂಥೇಳಿ, ಅಪ್ಪ ನೀವು ಮಾಡಿದ್ದು ಯಾವುದು ವ್ಯರ್ಥವಾಗುವುದಿಲ್ಲ, ಯಾಕೆ ಅಂದರೆ ಅವನು ಪರಮ ಕರುಣಾಮಯ, ಕರುಣಾಮಯನಾದ ಭಗವಂತ ನೀವು ಮಾಡಿದ್ದೆಲ್ಲವನ್ನು ವ್ಯರ್ಥ ಮಾಡುವುದಕ್ಕೆ ಬಿಡೋದಿಲ್ಲ. ನೀವು ಮಾಡಿದ ಏನೇನು ಮಾಡ್ತಿರೋ, ಎಷ್ಟೆಷ್ಟು ಮಾಡ್ತಿರೋ, ಅಷ್ಟಷ್ಟಕ್ಕೆ ಫಲ ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಅವನು ಕರುಣಾಮಯ ಅನ್ನೋದು ಮೊದಲನೇ ಸಂಧಿ. ಕರುಣಾ ಸಂಧಿ ಅಂತ ಹೇಳಿದರೆ ಸಂಧಾನ, ನಾವು ನಮ್ಮ ಮೆಂಟಲ್ ಪ್ರಾಸೆಸ್, ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೇಗೆ ಭಗವಂತನಲ್ಲಿ ಕೂಡಿಸಬೇಕು, ಹೇಗೆ ಸಂಧಾನ ಮಾಡಬೇಕು ಅನ್ನುವುದಕ್ಕೆ ಬೇಕಾದ ವಿಷಯಗಳನ್ನು ಒಂದು ಕಡೆ ಸೇರಿಸುವುದ ಕಾರಣದಿಂದ ಇಲ್ಲ ಇದಕ್ಕೆ ಅಧ್ಯಾಯ ಅಂತ ಹೆಸರಿಡದೆ ಸಂಧಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಮೊದಲು ಕರುಣಾಸಂಧಿಯನ್ನು ಮಾಡಿ, ಅಂದರೆ ಮಂಗಳಾಚರಣ ಸಂಧಿ ಆದ ಮೇಲೆ ಕರುಣಾಸಂಧಿಯನ್ನು ಮಾಡಿದ್ದಾರೆ. ಭಗವಂತ ಪರಮ ಕರುಣಾಮಯನಾದ ಕಾರಣದಿಂದ ನೀವು ಮಾಡಿದ ಯಾವ ಸಾಧನವೂ ವ್ಯರ್ಥವಾಗುವುದಿಲ್ಲ, ಅವನು ತಪ್ಪದೇ ನಿಮಗೆ ಫಲವನ್ನು ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅನ್ನೋ ಭರವಸೆ ಬರುವುದಕ್ಕೆ ಕರುಣಾಸಂಧಿಯನ್ನು ಮಾಡಿದ್ದಾರೆ. ಆಯಿತು, ಭಗವಂತ ಪರಮ ಕರುಣಾಮಯನಾಗಿದ್ದಾನೆ, ನಾವೆಲ್ಲೋ ಫಾರಿನ್ನಾಗಿ ಬರ್ತೀವಿ, ಎಲ್ಲಿ ಮಾಡ್ತೀವಿ, ಎಲ್ಲೆಲ್ಲೋ ಹೋಗಿ ಮಾಡ್ತೀವಲ್ಲವ, ಮತ್ತು ಎಲ್ಲೋ ಹೋಗಿ ಮಾಡಿದಾಗ ಭಗವಂತ ಎಲ್ಲೋ ಒಂದು ಕಡೆ ಮಾಡಿದವ್ರಿಗೆ ಮಾತ್ರ ಕೊಟ್ಟು ಮಿಕ್ಕ ಕಡೆ ಮಾಡಿದವ್ರಿಗೆ ಏನು ಕೊಡದೇ ಇರುವ ಅವಕಾಶವಿದೋ, ಇಲ್ಲ ನಾವು ಮಾಡಿದ್ದು ಭಗವಂತ ಕೇಳ್ತಾನೆ, ಅಲ್ಲಿದ್ದರೆ ಮಾತ್ರ ಕೇಳ್ತಾನೆ, ಇಲ್ಲಿದ್ದರೆ ಕೇಳೋದಿಲ್ಲವೇನೋ ಇತ್ಯಾದಿ ಸಂಶಯಗಳು ಬಂದರೆ ಆ ಸಂಶಯಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಕರುಣಾಸಂಧಿ ಆದ ಮೇಲೆ ವ್ಯಾಪ್ತಿ ಸಂಧಿಯನ್ನು ಮಾಡಿದ್ದಾರೆ. ಭಗವಂತ ಸರ್ವವ್ಯಾಪಕನಾದ ಪರಮ ಕರುಣಾಮಯನಾಗಿದ್ದಾನೆ, ಸರ್ವವ್ಯಾಪಕನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ನಮ್ಮ ಮನಸ್ಸಿನ ಒಳಗೆ ಇದ್ದಾನೆ, ಪ್ರಪಂಚದ ಒಳಗೆ ಎಲ್ಲ ಜಾಗಗಳಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದ್ದರಿಂದ ಅವನು ಎಲ್ಲ ಕಡೆ ಇದ್ದವನು, ಕರುಣಾಪುಣ್ಣಾಗಿದ್ದವನು, ನೀವು ಮಾಡಿದ್ದಕ್ಕೆ ಫಲವನ್ನು ಕೊಟ್ಟೇ ಕೊಡ್ತಾನೆ ಅನ್ನುವ ಆ ಭರವಸೆ ಕೊಡುವುದಕ್ಕಾಗಿ ವ್ಯಾಪ್ತಿ ಸಂಧಿಯನ್ನು ಮಾಡಿದ್ದಾರೆ. ಸರಿ, ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆವಾಗ ಭೋಜನ ಪದಾರ್ಥಗಳಲ್ಲಿಯೂ ಇದ್ದಾನೆ ಅಂತ ಆಯಿತು, ವ್ಯಾಪ್ತಿ ಸಂಧಿಯಲ್ಲೇ ಅದನ್ನೇ ಹೇಳಿಬಿಟ್ರೆ ಆಗತ್ತೆ. ಮತ್ತು ವ್ಯಾಪ್ತಿ ಸಂಧಿ ಹೇಳಿದ ಮೇಲೆ ಮತ್ತು ಭೋಜನ ಸಂಧಿ, ಭೋಜನದ ಸವಿಭಾಗ ಸಂಧಿ ಅಂತೇಳಿ ಭೋಜನ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳ ಚಿಂತನೆಗಾಗಿ ಮತ್ತು ಸಪರೇಟ್ ಸಂಧಿಯನ್ನು ಮಾಡಿದರೆ ಯಾಕೆ ಅಂತ ಹೇಳಿದರೆ, ನಾವು ದಿನ ದೈನಂದಿನ ಪ್ರತಿಯೊಂದು ದಿನ ಏನೋ ಆಹಾರ ಸ್ವೀಕಾರ ಮಾಡ್ತೀವಿ, ಆ ಆಹಾರಗಳಲ್ಲಿ ಯಾವ ರೂಪಗಳಿಂದ ಭಗವಂತ ಇದ್ದು ನಮ್ಮನ್ನು ಒಲಿದು ನಾವು ತಿನ್ನುವ ಆಹಾರ ಅದು ನೋಡಿರಿ, ಆಹಾರ ಏನಂದರೆ ಬಹಳ ಮ್ಯಾಕ್ಸಿಮಮ್ ಗ್ರಾಸ್ ಅಮೌಂಟ್ ಯಾವುದಿದೋ ಅತ್ಯಂತ ಸ್ಥೂಲವಾದ ಭಾಗ ಆಹಾರದಲ್ಲಿ ಅದು ವಿಸರ್ಜನೆ ಆಗಿ ಹೊರಗೊಟ್ಟೋಗುತ್ತೆ. ಸ್ವಲ್ಪ ಕಡಿಮೆ ಸ್ಥೂಲತ್ವ ಇರುವಂತಹ ಪದಾರ್ಥಗಳು ಅದು ನಮ್ಮ ದೇಹಕ್ಕೆ ರಕ್ತವಾಗಿ ಎನರ್ಜಿಯಾಗಿ ಅದೆಲ್ಲ ನಮ್ಮ ದೇಹಕ್ಕೆ ಉಪಯೋಗವಾಗುತ್ತೆ. ಅಂದರೆ ಸ್ಥೂಲ ದೇಹದ ರಕ್ಷಣೆಗಾಗಿ ಲಿಟಲ್ ಲೆಸ್ ಗ್ರಾಸ್ ಇರುವಂತಹ ಪದಾರ್ಥಗಳು ಉಪಯೋಗ ಆಗುತ್ತೆ. ಅದಕ್ಕಿಂತ ಸೂಕ್ಷ್ಮವಾಗಿರುವ ಪದಾರ್ಥಗಳು ನಮ್ಮ ಮನಸ್ಸಿಗೆ ಅದನ್ನು, ಅಂದರೆ ಮನೋವೃತ್ತಿಗಳಿಗೆ, ಇಂದ್ರಿಯ ಶಕ್ತಿಗಳಿಗೆ, ಅವುಗಳಿಗೆ ಇನ್ನೂ ಸೂಕ್ಷ್ಮವಾಗಿರುವ ಪದಾರ್ಥ, ಆ ಪದಾರ್ಥದ ಭಾಗ ಅದಕ್ಕೆ ಹೋಗಿ ಸೇರುತ್ತೆ. ಅತ್ಯಂತ ಸೂಕ್ಷ್ಮವಾಗಿರುವ ಭಾಗ ಯಾವುದಿದೋ ಅದು ನಮ್ಮ ಸ್ಪಿರಿಚುವಲ್ ಪ್ರಾಗ್ರೆಸ್ಸು ಕಾರಣವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಬರುವ ಭಾವನೆಗಳು ಭಗವಂತನಲ್ಲಿ ಹೋಗಿ ಸೇರಬೇಕಂದರೆ ಅದಕ್ಕೆ ನಮ್ಮ ಒಂದು ಪರಿಪಕ್ವತೆ ಬರಬೇಕು. ಆ ಪರಿಪಕ್ವತೆ ಬರಲಿಕ್ಕೆ ಕೂಡ ಅತ್ಯಂತ ಸೂಕ್ಷ್ಮವಾದ ಭಾಗ ಅದು ಸಹಕಾರಿ ಆಗುತ್ತೆ. ಆದರೆ ಅವೆಲ್ಲ ಜಡ ಪದಾರ್ಥಗಳು, ನಿಜವಾಗ ಅವು ಯಾವುದು ಕೂಡ ಮಾಡೋದಿಲ್ಲ, ಅದಕ್ಕೆ ಆ ಲಕ್ಷಣಗಳಿಲ್ಲ. ಅದೆಲ್ಲ ಮಾಡ್ತಾ ಇರೋದು ಭಗವಂತ ಅನ್ನುವ ಜ್ಞಾನ ನಮಗೆ ಬರಬೇಕು ಅಂಥೇಳಿ ಸಪರೇಟಾಗಿ ವ್ಯಾಪ್ತಿ ಸಂಧಿ ಮಾಡಿದರು ಮತ್ತು ಭೋಜನ ಸ್ವಭಾಗ ಸಂಧಿಯನ್ನು ಮಾಡಿ ಆ ಭೋಜನ ಸ್ವಭಾಗ ಸಂಧಿಯಲ್ಲಿ ಆ ಭೋಜನ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳ ಚಿಂತನೆ, ಆ ಭಗವಂತನೇ ಪ್ರತಿಯೊಂದು ಕಾರ್ಯ ಮಾಡ್ತಾನೆ, ನಮಗೆ ಆ ಜಡ ಪದಾರ್ಥಗಳಿಂದ ಆಗತ್ತೆ ಅನ್ನುವ ಭ್ರಮೆ, ಜಡ ಪದಾರ್ಥಗಳಿಂದ ಏನಾಗುತ್ತೆ. ಉದಾಹರಣೆಗೆ ಜಸ್ಟ್ ನೋಡ್ರಿ, ಆಕಳು ಗ್ರಾಸು ಹುಲ್ಲು ತಿನ್ನತ್ತೆ, ಆ ಹುಲ್ಲು ನಿಜವಾಗ ಹೋಲ್ ಫುಡ್ಡೇ ಅಲ್ಲ. ಆ ಹುಲ್ಲು ತಿನ್ನುವ ಆಕಳು ಶರೀರದಲ್ಲಿ ಹೋಗಿ ಅದು ಹಾಲನ್ನು ಕೊಡುತ್ತೆ. ಆ ಹಾಲು ಅಷ್ಟು ಒಂದು ಅದರಲ್ಲಿ ನ್ಯೂಟ್ರಿಯಂಟ್ ವ್ಯಾಲ್ಯೂ ಅಷ್ಟಿದೆ. ಅದು ಹೇಗೆ ಅದು ನೋಡಿ ಭಗವಂತನ ಒಂದು ವಿಚಿತ್ರವಾದ ಕ್ರಿಯೆ. ಸೊ ಅದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ದೇಹದಲ್ಲಿ ಕೂಡ ಆ ಭಗವಂತನ ರೂಪಗಳು ಅನಂತ ರೂಪಗಳು ಇದ್ದು ಆ ವಿಧವಾಗಿ ಆಹಾರ ಪದಾರ್ಥಗಳನ್ನು ಎಲ್ಲೆಲ್ಲಿ ಹೋಗಿ ಹೇಗೆ ಮಾಡಬೇಕು, ಹೇಗೆ ಸೇರಬೇಕು, ಅದನ್ನು ಹೋಗಿ ಸೇರಿಸುವಂತಹ ಅದ್ಭುತವಾದ ಕಾರ್ಯ ಅನಂತ ಜೀವರಾಶಿಗಳಲ್ಲಿದ್ದು ಆ ಭಗವಂತನ ಮಾಡ್ತಾನೆ. ಅದಕ್ಕೆ ಆ ಭಗವಂತನ ಮಹಿಮೆಗಳನ್ನು ನಾವು ಏನೋ ಸ್ವಲ್ಪ ಬಾಯಿಯಿಂದ ಹೇಳ್ತಾ ಇರ್ತೀವಿ ಹೊರತು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಲಕ್ಷ್ಮಿಯನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಅದಕ್ಕೆ ಆ ಭಗವಂತನ ಮಹಿಮೆ ಮಿಗಿ ಹರ್ಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸ. ಆ ಭಗವಂತನ ಮಹಿಮೆಗಳನ್ನು ಲಕ್ಷ್ಮಿ ಅನಾದಿ ಕಾಲದಿಂದ ಎಣಿಸಿದರೂ ಕೂಡ ಕೊನೆಗೊಳ್ಳುತ್ತಾ ಇಲ್ಲ ಅಂಥೇಳಿ
ಅದಕ್ಕೆ ಬ್ರಹ್ಮ ಇವರೆಲ್ಲ ಅನಂತಂ ಚಿಂತೆಯನಂತ ಮಂತಕಾಲೇ ವಿಶೇಷ ನೈವೋದಾ ಪೂರ್ಣಂತು ಅಂತ ಯದ್ಗುಣಾಣ ಮದಾದೇಹ ಅಂತೇಳಿ ಆ ಭಗವಂತನ ಗುಣಗಳನ್ನು ಅನಾದಿಕಾಲಿಂದ ಎಣಿಸ್ತಾ ಇದ್ರು ಕೂಡ ಲಕ್ಷ್ಮಿಗೂ ಬ್ರಹ್ಮಾದಿ ದೇವತೆಗಳು ಕೊನೆ ಕಾಣ್ತಾ ಇಲ್ಲ. ಅಂತಹ ಗುಣಗಳಿರುವಂಥವನು. ಅದಕ್ಕೆ ಈ ಒಂದು ಮುಖ ಈ ಆಹಾರ ಪದಾರ್ಥಗಳಲ್ಲಿದ್ದು ಭಗವಂತ ಇದ್ದು ಮಾಡುವಂತಹ ಅದ್ಭುತವಾದ ಪ್ರಕ್ರಿಯೆಗಳು, ಅನಂತಾನಂತ ಜೀವರಾಶಿಗಳಿರುವ ಪ್ರಕ್ರಿಯೆಗಳು ಒಂದು ಸೂಚನಾತ್ಮಕವಾದಂತಹ ಒಂದು ವಿಷಯವನ್ನು ಮಾತ್ರ ಹೇಳುತ್ತೆ. ಸೊ ಹೀಗೆ ನಾವು ನೋಡಿದಾಗ ಭಗವಂತ ಅದ್ಭುತತ್ವ ಎಷ್ಟು ಒಂದು ಸುಂದರವಾಗಿದೆ ಅಂತ ಗೊತ್ತಾಗುತ್ತೆ. ಫೋನಲ್ಲಿರೋರೆಲ್ಲ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈ ವಿಧವಾಗಿರುವಾಗ ಆ ಭಗವಂತ ಅಷ್ಟು ಅದ್ಭುತವಾದ ಶಕ್ತಿ ಉಳ್ಳವನಾಗಿದ್ದರೆ, ಅವನು ಎಲ್ಲ ಕಡೆ ಇದ್ದರೆ, ಆವಾಗ ಇದುವಿನಲ್ಲಿ ಭಗವಂತ ಇದ್ದಾನೆ, ಆನೆಯಲ್ಲಿಯೂ ಭಗವಂತ ಇದ್ದಾನೆ, ಬ್ರಹ್ಮನಲ್ಲಿಯೂ ಭಗವಂತನ ರೂಪ ಇದೆ, ಎಲ್ಲದರಲ್ಲಿಯೂ ಭಗವಂತನ ರೂಪ ಇದೆ. ಅವನ ಅನಂತ ಶಕ್ತಿ ಎಲ್ಲ ಕಡೆ ಪ್ರಕಟವಾಗಬೇಕಲ್ಲವ. ಇದುವಿನಲ್ಲಿ ಭಗವಂತ ಇದ್ದಾನಂದ್ರೆ ಅರಿವಿಗೂ ಆ ಇದುವಿಗೆ ಕೂಡ ಅದ್ಭುತವಾದ ಶಕ್ತಿ ಬರಬೇಕು. ಆನೆಯಲ್ಲಿ ಭಗವಂತನ ರೂಪ ಇದ್ದರೆ ಅದ್ಭುತವಾದ ಶಕ್ತಿ ಆನೆಗೆ ಬರಬೇಕು, ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಕಾರಣ ಆ ವಿಭೂತಿ ಚಂದನ್ ಭಗವಂತನ ರೂಪಗಳ ವಿಭೂತಿ. ಅವನು ಎಲ್ಲ ಕಡೆ ಇದ್ದರೂ ಅವರವರ ಯೋಗ್ಯತಾ ಅನುಸಾರ ಅಷ್ಟೇ ತಾನು ಅವರ ಶಕ್ತಿಯನ್ನು ಪ್ರಕಟಗೊಳಿಸ್ತಾನೆ. ಅಂದರೆ ಭಗವಂತನ ರೂಪಗಳಿಗೆ ಅನಂತತ್ವ ಇದೆಯೇ ಹೊರತು ಆ ಭಗವಂತ ಪ್ರಕಟ ಮಾಡುವುದರಲ್ಲಿ ಅನಂತತ್ವ ಮಾಡೋದಿಲ್ಲ ಅವನು. ಯಾಕಂದರೆ ಯೋಗ್ಯತೆಯನ್ನರಿತು, ಅವರವರ ಯೋಗ್ಯತೆಗಳನ್ನರಿತು ಅಂತ ನಮಗೆ ಅದಕ್ಕೆ ಹೇಳ್ತಾರೆ ಹರಿತಾನುಸಾರದಲ್ಲಿ. ಅವರವರ ಯೋಗ್ಯತೆಗಳಂತಿರ್ದು ಅಷ್ಟೇ ಮಾಡ್ತಾನೆ. ಅದನ್ನು ವಿಸ್ತಾರ ಮಾಡುವಂಥದ್ದು ವಿಭೂ. ಅದಕ್ಕೆ ವ್ಯಾಪ್ತಿ ಎರಡು ಹೇಳಿದ ಮೇಲೆ, ವ್ಯಾಪ್ತಿ ಸಂಧಿ ಬೋಧನ ವಿಭಾಗ ಆದ ಮೇಲೆ ಈ ಭಗವಂತನ ರೂಪಗಳೆಲ್ಲ ಕಡೆ ಇದ್ದರೂ ಯಾಕೆ ವೈವಿಧ್ಯ ಇದೆ ಜಗತ್ತಿನಲ್ಲಿ, ವೈ ಸೋ ಮಚ್ ಆಫ್ ವೇರಿಯೇಷನ್ ಇದೆ ಅನ್ನುವುದರ ವಿಸ್ತಾರ ನಮಗೆ ವಿಭೂತಿ ಸಂಧಿಯಲ್ಲೂ ಕೊಡ್ತಾರೆ. ಹೀಗೆ ಜಗನ್ನಾಥದಾಸರು ಒಂದು ಸಂಧಿಯನ್ನು ಏನೋ ರ್ಯಾಂಡಮ್ ಆಗಿ ಇಟ್ಟಿದ್ದಾರೆ ಅಂತಲ್ಲ, ಒಂದು ಸಂಧಿಗೆ ಇನ್ನೊಂದು ಸಂಧಿಗೆ. ಹೇಗೆ ಆದರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕಕ್ಕೆ ಇನ್ನೊಂದು ಶ್ಲೋಕಕ್ಕೆ ಕನೆಕ್ಷನ್ ಇದೆ, ಒಂದು ಅಧ್ಯಾಯಕ್ಕೆ ಇನ್ನೊಂದು ಅಧ್ಯಾಯಕ್ಕೆ ರಾಘವ ಸ್ವಾಮಿಗಳ ವಿವೃತಿ ನೋಡಿದರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಕನೆಕ್ಷನ್ ಕೊಡ್ತಾ ಹೋಗ್ತಾರೆ ಪದ್ಯ ಪದ್ಯಕ್ಕೆ, ಶ್ಲೋಕ ಶ್ಲೋಕಕ್ಕೆ, ಅಧ್ಯಾಯ ಅಧ್ಯಾಯಕ್ಕೆ. ಅದೇ ವಿಧವಾಗಿ ಜಗನ್ನಾಥದಾಸರು ಮಾಡಿದ್ದು ಕೂಡ ಯಾವುದೋ ಸುಮ್ಮನೆ ರ್ಯಾಂಡಮ್ ಆಗಿ ಭಾವಗಳನ್ನು ಇಟ್ಟಾರಂತೆ. ನೋಡ್ರಿ ಆಳವಾಗಿ ನೋಡಿ ಹೋಗಿದರೆ ಅವರ ಥಾಟ್ಸ್ ಬಹಳ ಆರ್ಗನೈಸ್ಡ್ ಆಗಿ ಒಂದಕ್ಕೆ 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 ಲಿಂಕ್ ಕಾಣಿಸ್ತಾ ಹೋಗುತ್ತೆ. ಅದೇ ವಿಧವಾಗಿ ಶ್ಲೋಕಕ್ಕೆ ಶ್ಲೋಕಕ್ಕೆ ಪದ್ಯಕ್ಕೆ ಪದ್ಯಕ್ಕೆ ಲಿಂಕ್ ಇದೆ. ಆ ಸಂಧಿಗೆ ಸಂಧಿಗೆ ಒಂದು ಸಂಧಿಯಿಂದ ಇನ್ನೊಂದು ಸಂಧಿಗೆ ಹೋಗಿದ್ದಾರೆಂದರೆ ಯಾಕೆ ಆ ಸಂಧಿ ಆದಮೇಲೆ ಆ ಸಂಧಿ ಆರ್ಡರ್ ಸೀಕ್ವೆನ್ಸ್ ಯಾಕೆ ಆ ವಿಧವಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಆದರೆ ನಮಗೆ ಇಲ್ಲಿ ಒಂದು ಸಂಶಯ ಬರುತ್ತೆ. ಬೇಕಾದಷ್ಟು ವರ್ಷನ್ಸ್ ಇದೆ ಹರಿಕಥಾನುಸಾರ, ಒಂದೊಂದರಲ್ಲಿ ಸಂಧಿ ಆರ್ಡರ್ಸ್ ಒಂದೊಂದು ಥರ ಇದೆ. ಇಷ್ಟು ಸಂಧಿಯ ವೇರಿಯೇಷನ್ಸ್ ಇದಲ್ಲವಾ, ಯಾಕೆ ಈ ವೇರಿಯೇಷನ್ಸ್ ಬಂತು ಅಂತೇಳಿ, ಇದಕ್ಕೆ ಬಹುಶಃ ಏನು ಕಾರಣ ಇರ್ಬೋದು ಅಂತ ಹೇಳಿದರೆ, ನಮ್ಮ ನೋಡಿ ಯೋಗ್ಯತೆ ವಿಭೂತಿ ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದ ಚಿಂತನಾ ಕ್ರಮ ಇರುತ್ತೆ. ಮೊದಲ 15 ಅಧ್ಯಾಯಗಳು ಸಂಧಿಗಳು ಒಂದು ಎಲ್ಲದರಲ್ಲಿಯೂ ಕಾಮನ್ ಆಗಿರುತ್ತೆ. ಅದಾದ ಮೇಲೆ ವೇರಿಯೇಷನ್ಸು 16-25-26 ಅಲ್ಲಿ ಆ ಭಾಗದಲ್ಲಿ ಮಾತ್ರ ವೇರಿಯೇಷನ್ಸ್ ಬಂದಿದೆ. ಯಾಕೆ ಅಂತ ಹೇಳಿದರೆ ಅವು ತಾರತಮ್ಯದ ವಿಸ್ತಾರಗಳು ಬರುತ್ತೆ ಅದರಲ್ಲಿ, ಮುಖ್ಯವಾಗಿ ಸ್ವತಂತ್ರ ವಿಭಾದನ ಈ ಎರಡರಲ್ಲಿಯೂ ಬರುತ್ತೆ. ಈ ತಾರತಮ್ಯವಾದ ಜ್ಞಾನ ಇದೆ ನೋಡ್ರಿ, ಬಹಳ ಗಹನವೋ ಕರ್ಮಣಾಗತಿ ಅಂದರೆ ಕರ್ಮಗಳ ಗತಿ ಹೇಗೆ ಗಹನವೋ ಹಾಗೆ ತಾರತಮ್ಯದ ಚಿಂತನೆ ಇದೆ ನೋಡ್ರಿ, ಬಹಳ ಆಳವಾದ ವಿಷಯ. ಅದೇ ವಿಧವಾಗಿ ಸ್ವತಂತ್ರ ವಿಭಾಗ ಕೂಡ ಬಹಳ ಆಳವಾದ ವಿಷಯ. ಸೊ ಪ್ರಾಬಬ್ಲಿ ಅನೇಕ ಮಂದಿ ಜ್ಞಾನಿಗಳು ಅವರವರಿಗೆ ಒಂದು ವಿಧವಾದ ಅವರವರ ಥಾಟ್ ಪ್ರೋಸೆಸ್ ಹೇಗಿದೋ ಕೆಲವು ಜನಕ್ಕೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಸರಿ ಅನಿಸಿರ್ಬೋದು, ಇನ್ನೊಬ್ಬರಿಗೆ ಇನ್ನೊಂದು ಸೀಕ್ವೆನ್ಸ್. ಸೊ ಪ್ರಾಬಬ್ಲಿ ಅವರಿಗೆ ಮೂಲ ಪಾಠ ಎಲ್ಲಿ ಸಿಗಲಿಲ್ಲವೋ ಏನೋ ನನಗೆ ಗೊತ್ತಿಲ್ಲ ಕಾರಣ, ಬಟ್ ಪ್ರಾಬಬ್ಲಿ ಬೇರೆ ಬೇರೆ ಜ್ಞಾನಿಗಳಿಗೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಮಾಡಿದರೆ, ಬಟ್ ನೀವು ಯಾವುದಾದ್ರೂ ಒಂದು ಸೀಕ್ವೆನ್ಸ್ ಇಟ್ಕೊಂಡ್ರೆ ಅದರಲ್ಲಿ ನಿಮ್ಮ ನಾನು ಅದಕ್ಕೆ ಈ ಭಾಗ ನ್ಯಾಚುರಲಾಗಿ ನಾನು ಆರ್ಗನೈಸ್ ಮಾಡಿದ್ದು ಮಿಕ್ಕ ಎಲ್ಲದಕ್ಕಂತಲೂ ಭಿನ್ನವಾಗಿದೆ ಅದು. ದಟ್ ಐ ಡಿಡ್ ನಾಟ್ ಚೂಸ್ ಒನ್ ಆಫ್ ದ ಎಕ್ಸಿಸ್ಟಿಂಗ್ ಸೀಕ್ವೆನ್ಸಸ್ ನಾನು ಚೂಸ್ ಮಾಡಿಲ್ಲ, ನನಗೆ ಯಾವುದು ಲಾಜಿಕಲ್ ಆಗಿ ಅನ್ನಿಸ್ತೋ ಅದನ್ನು ನಾನು ಹಾಕಿದ್ದೀನಿ. ಸೊ ನೀವು ಕೂಡ ನಿಮ್ಮ ನಿಮ್ಮ ಅನುಸಂಧಾನ ಕ್ರಮದಿಂದ ಯು ಕ್ಯಾನ್ ಸಿ ಎಸ್ ಫ್ಲೋ ಪರ್ಟಿಕ್ಯುಲರ್ ಫ್ಲೋ. ಸೊ
ಆ ಅಲ್ಲಿ ಮಾತ್ರ 16-25 ಆ ಭಾಗದಲ್ಲಿ ಮಾತ್ರ ಬಿಕಾಸ್ ಇಟ್ ಸಚ್ ಎ ಕಾಂಪ್ಲೆಕ್ಸ್ ಥಾಟ್ ಪ್ರಾಸೆಸ್, ಬೇರೆ ಬೇರೆ ಮುಖಗಳಿಂದ ನಾವು ಹೇಳ್ತೇವೆ ನೋಡ್ರಿ, ವಾಟ್ ಯು ಕಾಲ್ ಪ್ರಾಸೆಸ್, ಪ್ರಾಸೆಸ್ ಡಿಫರೆನ್ಸ್ ಅಂತ ಹೇಳಿ ನಮ್ಮ ಥಿಂಕಿಂಗ್ ಪ್ರಾಸೆಸ್ಸು ಅದರ ಮೇಲೆ ಆಧಾರ ಸ್ವಲ್ಪ ವೇರಿಯೇಷನ್ ನಮ್ಗೆ ಕಾಣಿಸ್ತು. ಬಟ್ ಅದರ ಅಷ್ಟು ಬಗ್ಗೆ ಅದರ ಬಗ್ಗೆ ಚಿಂತನೆ ಮಾಡಬೇಡಿ. ಯಾಕಂತ ಹೇಳಿದರೆ ಎರಡು ಮುಖ್ಯವಾದ ಕಾನ್ಸೆಪ್ಟ್ಸ್ ಆ ಭಾಗದಲ್ಲಿ ಬಂದಿದೆ. ಒಂದು ಸ್ವತಂತ್ರ ವಿಭಾಗ, ಎರಡನೇದು ತಾರತಮ್ಯ. ಇವು ಎರಡು ಕೂಡ ಬಹಳ ಆಳವಾದ ವಿಷಯ. ಅದರಲ್ಲಿ ಸ್ವತಂತ್ರ ವಿಭಾಗದ ಬಗ್ಗೆ ಮಾತ್ರ ಸ್ವಲ್ಪ ಸಂಕ್ಷೇಪವಾಗಿ ಮಾತಾಡ್ತೀನಿ. ಭಗವಂತನಲ್ಲಿ ಇರುವುದು ಎಲ್ಲವೂ ಅನಂತತ್ವ. ಅವನು ತನ್ನ ಅನಂತವಾದ ಸ್ವತಂತ್ರವನ್ನು ಎಷ್ಟು 400 ಭಾಗ ಮಾಡಿದಾನಂತ ಹೇಳಿದರೆ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಇರೋರು ಗೊತ್ತಾಗುತ್ತೆ. ನೀವು ಇನ್ಫೈನೈಟನ್ನು 400 ಪಾರ್ಟ್ಸ್ ಮಾಡಿದರೆ ಅದಕ್ಕೆ ಭಾಳ ಜನ ಒಂದರೂ ಕೂಡ ಆಯ್ತಾ, ಜಗನ್ನಾಥ ಮಾಡಿದ್ದೇ ಅಲ್ಲ ಅಂತ ಕೂಡ ಕೆಲವು ಜನ ತಿರಸ್ಕಾರ ಮಾಡಿದ್ದಾರೆ. ಸ್ವತಂತ್ರವನ್ನು ಯಾವ ಭಗವಂತನ ಸ್ವತಂತ್ರ ಅನಂತ ಗುಣ, ಅನಂತವಾದ ಸ್ವತಂತ್ರವನ್ನು ವಿಭಾಗ ಮಾಡುವುದೆಲ್ಲಿಂದ ಬಂತು? ಆದ್ದರಿಂದ ಇದು ಪ್ರಾಬಬ್ಲಿ ದಿಸ್ ಪೋರ್ಷನ್ ಇಸ್ ನಾಟ್ ಇವನ್ ಜಗನ್ನಾಥ ಮಾಡಂತ ಅಂತಹ ಕೂಡ ಕೆಲವು ಜನ ಯೋಚನೆ ಮಾಡಿದ್ದಾರೆ. ಅದು ಏನು ಅನ್ನೋದು ಸ್ವಲ್ಪ ಇವತ್ತು ಸಂಕ್ಷೇಪವಾಗಿ ಹೇಳ್ತೀನಿ. ಈ ಸ್ವಾತಂತ್ರ್ಯ ಅನ್ನುವುದು ಭಗವಂತನ ಸ್ವತಂತ್ರ ಗುಣದ ವಿಭಾಗವನ್ನು ಮಾಡಿಲ್ಲ ಅಲ್ಲಿ. ಯಾಕಂದರೆ ಭಗವಂತನ ಸ್ವತಂತ್ರ ಗುಣ ವಿಭಾಗ ಮಾಡಿ ಅವರಲ್ಲಿ ಇಷ್ಟ ನೋಡಲ್ಲಿ ಕೊಟ್ಟಿದ್ದಿಲ್ಲ. ಇಟ್ಟ 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 ಶಿವನೊಳಗೆ ಇಟ್ಟ ಇವನೊಳಗೆ ಇಟ್ಟ ಅಂತಲೇ ಹೇಳಿದ್ದಾರೆ ಹೊರತು ಸ್ವಾತಂತ್ರ್ಯ ಕೊಟ್ಟ ಅಂತ ಹೇಳಿ. ದತ್ ಹೆಸರು ಕೂಡ ದತ್ತ ಸ್ವಾತಂತ್ರ್ಯ, ದತ್ತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕೊಟ್ಟ ಅನ್ನುವ ಅರ್ಥರೂ ಬರುತ್ತೆ, ಇಟ್ಟ ಎರಡಕ್ಕೂ ದತ್ತ ಶಬ್ದ. ಆದ್ದರಿಂದ ಅಲ್ಲಿ ದತ್ತ ಸ್ವಾತಂತ್ರ್ಯ ಅಂತ ಹೇಳಿದರೆ ಎಲ್ಲರೂ ಸ್ವಾತಂತ್ರ್ಯವನ್ನು ಎಲ್ಲರಿಗೆ ಕೊಟ್ಟುಬಿಟ್ಟ ಭಗವಂತ ಅನ್ನುವ ಅರ್ಥವನ್ನು ಮಾಡಿಕೊಂಡ್ರೆ ಅದು ಬಹಳ ತಪ್ಪು. ಭಗವಂತ ಯಾರಿಗೂ ತನ್ನ ಸ್ವಾತಂತ್ರ್ಯ, ಯಾಕಂದ್ರೆ ನೋಡ್ರಿ ಒಂದು ಎಕ್ಸಾಂಪಲ್, ಲೌಕಿಕವಾದ ಎಕ್ಸಾಂಪಲ್ ಕೊಟ್ಟರೆ ನೀವು ಬಹಳ ಒಳ್ಳೆಯವ್ರಿ, ನಿಮ್ಮಲ್ಲಿ ತುಂಬಾ ಒಳ್ಳೆತನ ಇದೆ, ನಿಮ್ಮ ಒಳ್ಳೆತನ ಸ್ವಲ್ಪ ತೆಗೆದು ನನಗೆ ಕೊಡ್ತೀರಾ ಅಂತ ಯಾರನ್ನೋ ಕೇಳಕ್ಕಾಗೋದಿಲ್ಲ. ಒಳ್ಳೆತನ ಒಬ್ಬರು ಒಳ್ಳೆತನ ತೆಗೆದು ನಮಗೆ ಕೊಡ್ಲಕ್ಕಾಗೋದಿಲ್ಲ. ಅವರವ್ರದ್ದು ಅವರದೇ ಒಳ್ಳೆತನದ ಟೀಚ್ ಮಾಡ್ಬೋದು, ಅವ್ರಿಗೆ ಹೇಗಿರಬೇಕಂತ ಹೇಳ್ಬೋದು ಅಷ್ಟೇ ಹೊರತಿಲ್ಲ, ಆ ಒಳ್ಳೆತನದ ಪ್ರಭಾವವನ್ನು ನಾವು ಪಡೆಯಬಹುದೇ ಅಷ್ಟೇ ಹೊರತು ನಮ್ಮ ಗುಣವನ್ನು ಇನ್ನೊಬ್ಬರಿಗೆ ಕೊಡ್ಲಕ್ಕಾಗೋದಿಲ್ಲ. ಹಾಗೆ ಭಗವಂತ ತನ್ನ ಸ್ವತಂತ್ರ ಗುಣವನ್ನು ತೆಗೆದು ಇನ್ನೊಬ್ಬರಿಗೆ ಕೊಡೋದು ಸಾಧ್ಯವಿಲ್ಲ. ಆದ್ದರಿಂದ ಭಗವಂತ ಸ್ವತಂತ್ರ ವಿಭಾಗನ ಮಾಡಿದ್ದಾರೆ ಅಂತ ಹೇಳಿದರೆ ತನ್ನ ಸ್ವತಂತ್ರ ರೂಪಗಳನ್ನು ವಿಭಾಗ, ಅವನು ಅನಂತ ಅನಂತ ಸ್ವತಂತ್ರ ರೂಪಗಳಿದೆ, ಅದರಲ್ಲಿ ತನ್ನ ಅನಂತ ಅನಂತ ಸ್ವತಂತ್ರ ರೂಪಗಳಿಂದ ಭಗವಂತನ ಗುಣ ಅನಂತವಾದರೂ ಅವನ ಕ್ರಿಯೆಯಲ್ಲಿ ಅನಂತತ್ವ ಇದ್ದರೂ ಕೂಡ ಅದು ಪ್ರಕಟಗೊಳಿಸುವುದು ಸೀಮಿತ. ಯಾಕಂದರೆ ಈ ಪ್ರಪಂಚ ಇದೊಂದು ಬ್ರಹ್ಮಾಂಡ ಬಹಳ ವಿಸ್ತಾರವಾದದ್ದು, ಯೂನಿವರ್ಸ್ ಇಸ್ ಹ್ಯೂಜ್. ಆದರೂ ಭಗವಂತನ ದೃಷ್ಟಿಯಲ್ಲಿ ಇಟ್ಸ್ ಎ ಫೈನೈಟ್, ಬ್ರಹ್ಮಾಂಡವು ಭಗವಂತನ ದೃಷ್ಟಿಯಲ್ಲಿ ಅದು ಸೀಮಿತ. ಸೊ ಅವನು ಮಾಡಿದ ಕಾರ್ಯಗಳು ನಮ್ಮ ದೃಷ್ಟಿಗೆ ಗೋಚರವಾಗುವಂಥದ್ದು ಸೀಮಿತವಾಗಿದೆ. ಸೊ ಆದ್ದರಿಂದ ಈ ಸೃಷ್ಟಿಯಾದಿ ಕಾರ್ಯಗಳು, ಈ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳೆಲ್ಲ ಯಾವುದು ನಾಡ್ತಾ ಇದ್ದಾನೋ ಪರಮಾತ್ಮ, ಆ ಸೀಮಿತವಾದ ಕಾರ್ಯಗಳು ಅದು ಸೀಮಿತ, ಫೈನೈಟ್ ಅಮೌಂಟ್. ಆ ಫೈನೈಟ್ ಅಮೌಂಟ್ ಆಫ್ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತ ತನ್ನ ರೂಪಗಳು ಇಂದ ಮಾಡ್ತಾ ಇದ್ದಾನೆ, ಎಲ್ಲವನ ರೂಪಗಳೇ. ಅದನ್ನು ಭಗವಂತ ಹೇಗೆ ಮಾಡ್ತಾ ಇದ್ದಾನೆ ಅನ್ನುವುದು ಈ ಮೂರು, ದತ್ತ ಸ್ವಾತಂತ್ರ್ಯ ಸಂಧಿ, ಸ್ವಗತ ಸ್ವಾತಂತ್ರ್ಯ, ಸರ್ವಸ್ವಾತಂತ್ರ್ಯ ಸಂಧಿ, ಮೂರರಲ್ಲಿಯೂ ಕೂಡ ಆ ಮೂರು ವಿಭಾಗಗಳನ್ನು ಮೂರು ವಿಧವಾಗಿ ಮಾಡ್ತಾನೆ ಅವನು. ಆ ಮಾಡುವುದು ಹೇಗೆ ಮಾಡ್ತಾನೆ ಅಂತ ಹೇಳಿದರೆ ದತ್ತ ತನ್ನ ದತ್ತ ಸ್ವಾತಂತ್ರ್ಯ ರೂಪಗಳು, ಅದರ ಹೆಸರು ದತ್ತ ಸ್ವಾತಂತ್ರ್ಯ ಅನ್ನೋದು ಭಗವಂತನ ಸ್ವತಂತ್ರ ಒಂದು ಟೈಪ್ ಆಫ್ ಸ್ವತಂತ್ರ ರೂಪಗಳ ಹೆಸರು. ಆ ಸ್ವತಂತ್ರ ರೂಪಗಳನ್ನು ತೆಗೆದು ಅವನು ಯಾರ್ಯಾರ ಒಳಗೆ ಎಷ್ಟೆಷ್ಟು ಇಟ್ಟಿದ್ದಾನೆ 400 ರೂಪಗಳನ್ನು ತೆಗೆದ, ಅದೊಂದು ಪ್ರಮುಖ ಅಂದರೆ ಇಸ್ ನಾಟ್ ಫೈನೈಟ್ 400 ಅಂತಲ್ಲ, ರೇಷಿಯೋ ಇಸ್ ಜಸ್ಟ್ ಎ ಪ್ರಪೋರ್ಷನ್. ಅಷ್ಟು ಭಾಗಗಳನ್ನು ಮಾಡಿದರೆ ಅದರಲ್ಲಿ ಎಷ್ಟು ಲಕ್ಷ್ಮಿಯ ಮೂಲಕವಾಗಿ ಮಾಡ್ತಾ ಇದ್ದಾನೆ, ಲಕ್ಷ್ಮಿಯಲ್ಲೂ ಅಷ್ಟಿಟ್ಟ ಅಂದರೆ ಲಕ್ಷ್ಮಿ ಮೂಲಕವಾಗಿ, ಅದಕ್ಕೆ ನೋಡಿ ಮ್ಯಾಕ್ಸಿಮಮ್ ಲಕ್ಷ್ಮಿ, ಲಕ್ಷ್ಮಿ ಮೂಲಕವಾಗಿ ಮಾಡೋದು ಮ್ಯಾಕ್ಸಿಮಮ್ ಮಾಡ್ತಾನೆ ಅಷ್ಟು ರೂಪ ಅಂತ. ಅದಕ್ಕಿಂತ ಹೆಚ್ಚಾಗಿ ತನ್ನ ರೂಪಗಳು ತಾನು ಯಾರು ಅಂದರೆ ಏನು, ಯಾರ ಪ್ರಮೇಯವೂ ಇಲ್ಲದೆ ತಾನೇ ಸ್ವಯಂ ಮಾಡುವುದು ಅನೇಕ ಕಾರ್ಯಗಳಿದೆ. ಆದ್ದರಿಂದ ದಟ್ ಇಸ್ ಮ್ಯಾಕ್ಸಿಮಮ್, ಆದ್ದರಿಂದ ಯಾರಿಗೂ ಕೊಡದೇ ಇರುವುದು ಅಂದರೆ ತನ್ನ ಸ್ವತಂತ್ರ ಗುಣವನ್ನು ಕೊಟ್ಟಿಲ್ಲ ಅಂತಲ್ಲ, ಸ್ವತಂತ್ರ ಗುಣಗಳೇ ತನ್ನದೇ ಆದ ರೂಪಗಳನ್ನು ತಾನು ಸ್ವಯಂ ಮಾಡುವುದು ಎಷ್ಟು ಮಾಡ್ತಾನೆ, ಬೇರೆಯವರ ಮುಖಾಂತರವಾಗಿ ಎಷ್ಟು ಮಾಡ್ತಾನೆ ಅನ್ನೋದು ತೋರಿಸಿಕೊಡುವುದಕ್ಕಾಗಿ ಲಕ್ಷ್ಮಿಯ ಮೂಲಕವಾಗಿ ಅಷ್ಟು ಕಾರ್ಯಗಳನ್ನು ಮಾಡ್ತಾನೆ. ಹಾಗೆ ಒಬ್ಬೊಬ್ಬರು ಬ್ರಹ್ಮದೇವರ ಮೂಲಕವಾಗಿ, ವಾಯುದೇವರ ಮೂಲಕವಾಗಿ, ಸಾಮಾನ್ಯ ಜೀವರೇ ಕೂಡ ಎಷ್ಟೋ ಒಂದು ಇನ್ಫಿನಿಟಿಸ್ಮಲ್ ನಮ್ಮಿಂದಲೂ ಅಂದರೆ ಏನು, ನಾವು ಕೂಡ ಅಸ್ವತಂತ್ರರೇ, ನಾ ಹಂಕರ್ತ ಹರಿಕರ್ತ ಅಂತ ವಾಯುದೇವರೇ ಹೇಳಿದ್ದಾರೆ.
ವಾಯುದೇವರೇ ನಾಹಂಕರ್ತ ಹರಿಕರ್ತ ಅಂದ್ರೆ ನಮ್ಮ ಪಾಡೇನು, ನಾವೆಲ್ಲ ನಾಹಂಕರ್ತ ಹರಿಕರ್ತ ಅನ್ನೋದು ಬಹಳ 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 ನಮ್ಮ ಮೇಲೆ ಇಷ್ಟು ಜನ ಕೂತಿದ್ದಾರೆ, ಎಷ್ಟೋ ಜನ ಕೂತಿದ್ದಾರೆ ತತ್ವಾಭಿಮಾನಿ ದೇವತೆಗಳು ವಾಯುದೇವರೆಲ್ಲರೂ ಅವರೆಲ್ಲರೂ ಮಾಡ್ತಾ ಅವರೆಲ್ಲರೂ ಅಸ್ವತಂತ್ರರು ಅಂದರೆ ಅವರಲ್ಲಿ ಆ ರೂಪಗಳನ್ನಿಟ್ಟು ಅವರ ಮೂಲಕವಾಗಿ ಮಾಡ್ತಾ ನಮ್ಮಲ್ಲಿ ಕೂಡ ಭಗವಂತ ಒಂದು ರೂಪವನ್ನು ಇಟ್ಟಿದ್ದಾನೆ, ಅವನ ಬಿಂಬರೂಪ. ಅದರಿಂದ ನಮ್ಮಿಂದಲೂ ನಾವು ಕೂಡ ಅವನ ಅಧೀನವಾಗಿರುವಂತಹ ಪರಕೀಯರಾದ ಅಸ್ವತಂತ್ರರಾದ ಪರತಂತ್ರರಾದ ಕಾರ್ಯವನ್ನು ಮಾಡುವಂತಹ ಒಂದು ತೋಲುಬೊಮ್ಮೆ ಅಂತೀವಿ ನೋಡ್ರಿ, ಲೈಕ್ ಎ ಪಪ್ಪೆಟ್ ಹಾಗೆ ಮಾಡುವಂಥವರಾಗಿದ್ದೀವಿ ನಾವು. ನಮ್ಮ ಮೂಲಕವಾಗಿ ಭಗವಂತ ಏನೋ ಒಂದು ಇಷ್ಟು ಚೂರು ನಮ್ಮಿಂದಲೂ ಮಾಡಿಸ್ತಾನೆ ಅಷ್ಟೇ. ಅದು ಮಾಡಿಸಿ ಅವನ ಕರುಣಾಮಯತ್ವ ಅವನು ಅದು ನಮ್ಮಲ್ಲಿ ಸ್ವಾಧೀನಿಲ್ಲ, ಅವನೇ ಮಾಡಿಸ್ತಾನೆ, ಅವನೇ ಮಾಡ್ತಾ ಇದ್ದಾನೆ, ಅವನಿಗೆ ಫಲ ಬೇಕು. ನಾವೇನು ಮಾಡ್ತಾ ಇಲ್ಲವ, ನಾವು ಸ್ವತಂತ್ರರು, ಅವನು ಸ್ವತಂತ್ರ, ಅವನು ಮಾಡಿಸ್ತಾ ಇದ್ದಾನೆ, ಅವನಿಗೆ ಫಲ ಹೋಗ್ಬೇಕಂದ್ರೆ ಹಾಗಲ್ಲ. ಈಗ ನಾವು ಒಂದು ಮಠಕ್ಕೋ ದೇವಾಲಯಕ್ಕೆ ಹೋಗಿ ಪುರೋಹಿತನ ಹತ್ರ ಏನು ಮಾಡಿಸಿ ಇದು ಮಾಡಿಸಿ ಮಾಡೋದೆಲ್ಲ ಪುರೋಹಿತ ಮಾಡ್ತಾನೆ, ಇದು ಮಾಡ್ತಾನೆ, ಮೊಹಮ್ಮದಲ್ಲಿ ಯಾವುದಾಗಲಿಲ್ಲ, ಆದರೆ ಫಲ ನಮಗೆ ಕೊಡ್ತಾನೆ. ಯಾಕಂದರೆ ನಿಮಗಾಗಿ ಇದು ಯಾರು ಮಾಡ್ತಾ ಇದ್ದಾರಲ್ಲ, ಯಾರಿಗಾಗಿ ಮಾಡಿದೆ ಭಗವಂತ, ಅವನಿಗೆ ಯಾವ ಪ್ರಯೋಜನವಿಲ್ಲ, ನಮಗಾಗಿ ಮಾಡ್ತಾನೆ, ಆದ್ದರಿಂದ ನಮಗೆ ಫಲವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಅವನು ಸ್ವತಂತ್ರ, ಅವನಿಗೆ ಯಾವ ಫಲವು ಹತ್ತೋದಿಲ್ಲ, ಆದ್ದರಿಂದ ಅವನಿಗೆ ಯಾವ ಫಲವು ಬೇಕಾಗಿಲ್ಲ, ಅವನು ಬೇಕಾ ನಮಗಾಗಿ ಮಾಡ್ತಾನೆ, ನಮಗೆ ಫಲವನ್ನು ಕೊಡ್ತಾನೆ, ಅದು ಅವನು ಕರುಣಾಮಯತ್ವೇ ಆಗಿದೆ. ಹೀಗೆ ಆ ಸ್ವತಂತ್ರವನ್ನು ಭಗವಂತ ಮಾಡಿದ್ದು ತನ್ನ ಸ್ವತಂತ್ರ ಗುಣವನ್ನು ವಿಭಾಗ ಮಾಡಲಿಲ್ಲ, ತನ್ನ ಸ್ವತಂತ್ರ ರೂಪಗಳನ್ನು ವಿಭಾಗ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಇಟ್ಟು ಅವರವರ ಮೂಲಕವಾಗಿ ಅಷ್ಟೆಷ್ಟುವನ್ನು ಮಾಡಿಸ್ತಾ ಇದ್ದಾನೆ ಭಗವಂತ ಅನ್ನುವ ಆ ಅನುಸಂಧಾನ ನಾವು ಮಾಡಿಕೊಂಡಾಗ ನಮಗೆ ಯಾವ ಗೊಂದಲವೂ ಬರೋದಿಲ್ಲ. ಭಗವಂತ ತನ್ನ ಗುಣವನ್ನೇ ನಮಗೆ ಕೊಟ್ಟಾನ ಅನ್ನುವ ಸಂಶಯವೂ ಬರೋದಿಲ್ಲ. ದತ್ತ ಸ್ವಾತಂತ್ರ್ಯ ನಮಗೆ ಅವನು ಸ್ವತಂತ್ರ ಕೊಟ್ಟಿದ್ದಾನಂತ ಅರ್ಥ ಅಲ್ಲ. ನಮ್ಮಲ್ಲಿ ಇಟ್ಟ ದತ್ತ ಸ್ವತಂತ್ರ ರೂಪಗಳು, ನಮ್ಮಲ್ಲಿ ಇಟ್ಟಿರುವಂತಹ ಸ್ವಗತ ಸ್ವತಂತ್ರ ರೂಪಗಳು, ನಮ್ಮಲ್ಲಿ ಇಟ್ಟಿರುವಂತಹ ಸರ್ವ ಸ್ವತಂತ್ರ ರೂಪಗಳು, ಅವನದೇ ರೂಪಗಳು, ಆ ಮೂರು ವಿಧವಾದ ಸ್ವಾತಂತ್ರ್ಯ ರೂಪಗಳನ್ನು ಇಟ್ಟು ಈ ಸೃಷ್ಟಿಯಲ್ಲಿ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿಗಳ ಮೂಲಕವಾಗಿ ನಮ್ಮಿಂದ ಅವನು ನಮ್ಮಲ್ಲೆಲ್ಲರನ್ನು ಕೂಡ ಪರತಂತ್ರರನ್ನು ಮಾಡಿ ತಾನೇ ನಮ್ಮ ಎಲ್ಲರ ಬಳಗು, ನಮ್ಮ ಅಂತ ಹೇಳಿದರೆ ಮನುಷ್ಯರಂತ ಮಾತ್ರ ಹೇಳ್ತಾ ಇಲ್ಲ, ಮನುಷ್ಯರು ದೇವತೆಗಳು ಎಲ್ಲರೂ ಕೂಡ ಅಪ್ ಟು ಲಕ್ಷ್ಮಿ ಎಲ್ಲರ ಒಳಗೂ ಕೂಡ ಭಗವಂತನ ರೂಪಗಳನ್ನು ಇಟ್ಟು ಭಗವಂತ ಎಲ್ಲರ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ಎಲ್ಲಿಯೂ ಕೂಡ ಗೊಂದಲ ಬರೋದಿಲ್ಲ. ಇದು ಸರ್ವಶಾಸ್ತ್ರಗಳ ಸಾರ್ವದೇ ಆಗಿದೆ, ಬ್ರಹ್ಮಸೂತ್ರಗಳಲ್ಲಿಯೂ ಅದೇ ಬರುತ್ತೆ. ಸೊ ಎಲ್ಲ ಬೇಕಾದಷ್ಟು ಕಡೆ ಯಾವ ಉಪನಿಷತ್ತುಗಳಾಗಲಿ ಬ್ರಹ್ಮಸೂತ್ರಗಳಾಗಲಿ ಎಲ್ಲಿ ನೋಡಿದರೂ ಕೂಡ ಜೀವನಿಗೆ ಯಾವರಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ, ಭಗವಂತನೇ ಸರ್ವತಂತ್ರ ಸ್ವತಂತ್ರ ಅನ್ನುವುದೇ ಭಾವನೆ ಇರುತ್ತೆ. ಈವನ್ ಭಗವದ್ಗೀತೆಯಲ್ಲಿ ಕೂಡ ಬಹಳ ಜನಕ್ಕೆ ಒಂದು ಕಡೆ ಸಂಶಯ ಬರುತ್ತೆ, ಎಲ್ಲ ಗೀತೆ ಹೇಳ್ತಾರೆ, ಎಲ್ಲ ಕೃಷ್ಣ ಹೇಳಿಬಿಟ್ಟಾರೆ, ಎಲ್ಲ ಹೇಳಿಬಿಟ್ಟ ಮೇಲೆ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಯಥೇಚ್ಛತಿ ತಥಾ ಕುರು. ನೋಡಿ, ಯಥೇಚ್ಛತಿ ತಥಾ ಕುರು ಅಂದರೆ ಮತ್ತೆ ಅರ್ಜುನನಿಗೆ ಸ್ವಾತಂತ್ರ್ಯ ಇದು ನಿನಗೆ ಇಷ್ಟ ಬಂದಂತೆ ಮಾಡು ಅಂತ ಹೇಳಿದ್ದಾನಲ್ವ, ಅಂದರೆ ಸ್ವಾತಂತ್ರ್ಯ ಇದ್ದಂಗೆ ಅಲ್ವಾ ಅನ್ನುವ ಸಂಶಯ ಬರುತ್ತೆ. ಅದಕ್ಕೆ ರಾಯರು ವಿಸ್ತಾರ ಮಾಡಿದೆ, ಅದು ಆಕ್ಷೇಪ ಅಂತೇಳಿ. ಯಾಕಂತೆ ನಿಮಿತ್ತ ಮಾತ್ರ ಭವಸವ್ಯ ಸಾಸ್ ನೆಪ, ನೀನು ನಿಮಿತ್ತ ಮಾತ್ರ ನೋಡು, ನಾನು ಕೊಂದವನು, ನನ್ನಿಂದ ಕೊಲ್ಲಲ್ಪಟ್ಟು ನೀನು ಆಲ್ರೆಡಿ ನಾನು ಕೊಂದು ಬಿಟ್ಟಿದ್ದೀನಿ, ಎಲ್ಲರೂ ನನ್ನಿಂದ ಕೊಲ್ಲಲ್ಪಟ್ಟವರೆಲ್ಲ ಇದ್ದಾರೆ ಇಲ್ಲಿ, ಅವ್ರು ನೀನು ಸುಮ್ಮನೆ ನಿಮಿತ್ತ ಮಾತ್ರನಾಗಿ ಕೊಳ್ಳು, ನೀನು ಕೊಳ್ತಾ ಇದ್ದ ಅಂದ್ಕೊಂಡಿದ್ಯಾ, ನಾನು ಆಲ್ರೆಡಿ ಕೊಂದು ಬಿಟ್ಟಿದ್ದೀನಿ ಅಂದರೆ ಏನು, ನಾನು ನಿಶ್ಚಯ ಮಾಡ್ಕೊಂಡು ಬಿಟ್ಟಿದ್ದೀನಿ ನೀನು ನಿಮಿತ್ತ ಮಾತ್ರ ಅಂತ ಹೇಳಿಬಿಟ್ಟ ಮೇಲೆ ಕೃಷ್ಣ ಯಥೇಚ್ಛಿತಾಗುರು ಅಂದ ಅರ್ಥ ಏನು? ಅದಕ್ಕೆ ಯಥೇಚ್ಛಿತಾಗುರು ಅನ್ನೋದಕ್ಕೆ ಆಕ್ಷೇಪ ಅಂತ ಹೇಳ್ತಾರೆ. ಅಂದರೆ ಕೃಷ್ಣ ಏನಪ್ಪ ನಿನ್ನ ನೀನು ಯುದ್ಧ ಮಾಡಲ್ಲ ಅಂತ ಕೂತಿ, ನಿನ್ನಿಂದ ಆಗತ್ತಾ, ನಾನು ನಿನ್ನ ಒಳಗೆ ನಿಂತು ನಾನೇ ಮಾಡಿಸ್ತಾ ಇದ್ದೀನಿ, ಸೊ ಯು ಡೋಂಟ್ ಹ್ಯಾವ್ ಎನಿ ಫ್ರೀಡಮ್, ನಿನ್ನ ಇಷ್ಟ ಬಂದಾಗ ಮಾಡು ನೋಡೋಣ, ಲೆಟ್ ಮಿ ಸಿ, ಟ್ರೈ ಟು ಸಿ, ಯಥೋಚಿತಾಗುರು ನಿನಗೆ ಇಷ್ಟ ಬಂದಂತೆ ಮಾಡ್ಲಿಕ್ಕಾಗತ್ತಾ, ಮಾಡು ನೋಡೋಣ, ಲೆಟ್ ಮಿ ಸಿ ಅನ್ನುವ ಆಕ್ಷೇಪ ಅಲ್ಲಿದೆ ಅಂತ ಅದು ತಿಳ್ಕೊಂಡಾಗ ಗೀತೆಯಲ್ಲಿ ಕೂಡ ಎಲ್ಲಿ ಕೂಡ ಸ್ವಾತಂತ್ರ್ಯ ಇಲ್ಲ ಅನ್ನುವುದೇ ಸಿದ್ಧವಾಗಿರುವಂತಹ ವಿಷಯ, ಅದೇ ಹರಿಕಥಾಮೃತ ಸಾರದಲ್ಲಿಯೂ ಹೇಳಿದ್ದಾರೆ. ಆದ್ದರಿಂದ ಹರಿಕಥಾಮೃತ ಸಾರ ಅನ್ನುವ ಗ್ರಂಥ ಎಲ್ಲ ಉಪನಿಷತ್ತುಗಳ ಸಾರ, ಮಧ್ವ ಸಿದ್ಧಾಂತ ಸಾರಭೂತವಾಗಿ ಇದ್ದು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿಕ್ಕೆ ಜಗನ್ನಾಥದಾಸರು ಮಾಡಿದಂಥ ಒಂದು ಉತ್ತಮ ಮೇರುಕೃತಿಯಾಗಿದೆ ಅಂತ ಹೇಳ್ತಾ ಸಂಕ್ಷೇಪವಾಗಿ ಹೇಳಬೇಕು. ಕೃಷ್ಣ